ನಿಜವಾಗ್ಲೂ ಅಷ್ಟು ಬೇಜಾರು ಮಾಡ್ಕೋತಾ ಇದೀಯಾ? ಏನತ್ತೆ ಹಾಗೆ ಹೇಳ್ತೀರಾ? ನೀವು ನನ್ನ ಪ್ರೀತಿ ಅತ್ತೆ, ಮತ್ತೆ ಬೇಜಾರಾಗದೆ ಹೇಗಿರುತ್ತೆ ಹೇಳಿ. ಹಾಗಾದ್ರೆ ನಾನು ಹೋಗಲ್ಲ ಬಿಡು. ಇಲ್ಲೇ ಇರ್ತೀನಿ, ಬೇಜಾರು ಮಾಡ್ಕೋಬೇಡ, ನಾನು ಹೋಗಲ್ಲ. ಇವಳು ನನ್ ಜೊತೆ ಆಟ ಆಡ್ತಿದ್ದಾಳೋ ಟಾರ್ಚರ್ ಮಾಡ್ತಿದ್ದಾಳೋ ನನಗೆ ಅರ್ಥ ಆಗ್ತಿಲ್ಲ. ನನ್ ಜೊತೆನೆ ಸ್ಪರ್ಧೆಗಿಳ್ತಿದ್ದಾಳೆ ಅನ್ಸುತ್ತೆ. ಕಂದ, ಎಲ್ಲಿ ಆನು? ಅಮ್ಮ ಸಾಕಮ್ಮ. ಹಾಗನ್ಬಾರ್ದು ಕಂದ, ಹೊಟ್ಟೆ ತುಂಬಾ ತಿನ್ಬೇಕು, ಆಗ್ಲೇ ಆರಾಮಾಗಿ ನಿದ್ದೆ ಬರೋದು. ತಿನ್ನು ತಿನ್ನು. ಅಮ್ಮ ಪ್ಲೀಸ್. ಅಮ್ಮ ಬೇಡ. ಅಮ್ಮ ಪ್ಲೀಸ್. ಕಂದ, ನನ್ ಮುದ್ದು ಬಂಗಾರ ಅಲ್ವಾ, ತಿನ್ನು ತಗೋ. ಇನ್ನೊಂದು. ಅಪ್ಪ ನನಗೆ ಹೊಟ್ಟೆ ತುಂಬಿದೆ ಅಮ್ಮ, ಸಾಕಮ್ಮ. ಕಂದ ಏನ್ ಗೊತ್ತಾ, ಆ ಚಂದ ಮಾಮನೊಂದ್ಸಲಿ ನೋಡು, ನಿನ್ ಹಾಗೆ ಎಷ್ಟು ಮುದ್ದಾಗಿದ್ಯೋ ನೋಡು. ಆ ಚಂದ ಮಾಮನಲ್ಲಿ ನಿನ್ಗೇನ್ ಕಾಣಿಸ್ತಿದೆ? ಸರಿಯಾಗಿ ನೋಡು ಕಂದ, ಅಲ್ಲಿ ನೋಡು ಮೋಡ ಹೋಗ್ತಾ ಇದೆ ನೋಡು. ಅದು ಏನತ್ತೆ, ಹಾಗ ನೋಡ್ತಿದ್ಯಾ? ಏನ್ ನೋಡ್ತಿದ್ಯಾ? ಅಲ್ಲಿ ನೋಡು, ನಿನಗೆ ಗೊತ್ತಾಗತ್ತೆ. ಅಯ್ಯೋ ಬೇಡ ಅಂತ ಹೇಳ್ದೆ ತಾನೆ. ಸರಿ ಸರಿ, ಇನ್ನೊಂದು ತಿನ್ಬಿಡು. ಮಗನೇ ಸಿದ್ದು, ಆ ಮೋಡದ ಕೆಳಗೆ ಇನ್ನೂ ಏನೋ ಒಂದಿರುತ್ತೆ ನೋಡು. ಹೌದಾ? ಎಲ್ಲಿ? ಸಾಕಮ್ಮ, ಇದೇ ಕೊನೆ ತುತ್ತು ಕಂದ, ತಗೋ ತಗೋ. ರಾಜ್ ಬಹದ್ದೂರ್, ನಿಜವಾಗ್ಲೂ ಯಾವುದೋ ಜನ್ಮದಲ್ಲಿ ಮಹಾಲಕ್ಷ್ಮಿ ದೊಡ್ಡ ಪುಣ್ಯ ಮಾಡಿದಾಳೆ. ಅದಕ್ಕೆ ಹೆರಿಗೆ ನೋವು ಇಲ್ದೇನೆ ತಾಯಿ ಅನ್ನೋ ಸ್ಥಾನನ ಪಡೆದಿದ್ದಾಳೆ. ಸಾಸಿವೆಯಷ್ಟು ಸ್ವಾರ್ಥ ಇಲ್ದೆ ತಾಯಿ ಪ್ರೀತಿನ ಹಂಚ್ತಾ ಇದ್ದಾಳೆ. ನಿಜವಾಗ್ಲೂ ಮಹಾಲಕ್ಷ್ಮಿನ ಆ ದೇವರೇ ಈ ಮನೆಗೆ ಕಳಿಸಿದ್ದಾನೆ. ಏನತ್ತೆ, ನೀನ್ ಕೂಡ ಅವಳು ಕಳ್ಳ ಪ್ರೇಮನ ನಿಜ ಅಂತ ಅನ್ಕೊಂಡು ಹೀಗೆ ಖುಷಿ ಪಡ್ತಿದ್ಯಾ? ಕೆಲವು ನಗುವಲ್ಲಿ ಸಂತೋಷ ಇರುತ್ತೆ, ಆದ್ರೆ ನನ್ನ ನಗುವಿನಲ್ಲಿ ವಿಷ ಇದೆ. ಆ ವಿಷ ಏನು ಅನ್ನೋದು ನಿನಗೀಗ್ಲೇ ತೋರಿಸ್ತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಊರಲ್ಲಿರೋರು ಎಲ್ಲರ ಕಣ್ಣು ತು 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 ತು. ಸರಿ ಕಂದ, ನೀನ್ ಹೋಗ್ ಮಲ್ಕೋ. ಆಯ್ತು ಅಮ್ಮ. ಕಂದ ಸಿದ್ದು,
ಸಿದ್ದು, ತಂದ ಸಿದ್ದು, ಹೊಟ್ಟೆ ತುಂಬಾ ತಿಂದ್ಯಾ? ಓ ಸೂಪರ್ ಆಗಿ ತಿಂದೆ. ಬೇಡ ಅಂದ್ರು ಅಮ್ಮ ಹೊಟ್ಟೆ ತುಂಬಾ ತಿನ್ಸಿದ್ರು ನಂಗೆ. ನಿಮ್ಮಮ್ಮ ಹೇಳಿದ ಕತೆ ಕೇಳಿಸ್ಕೊಂಡು ನಿಮ್ಮಮ್ಮನ್ ಕೈ ತುತ್ತು ತಿಂದೆ. ಹಾಗೇನೆ ನಿಮ್ಮಮ್ಮ ಹೇಳೋ ಕತೆ ಕೇಳಿಸ್ಕೊಂಡು ನಿದ್ದೆ ಮಾಡ್ತೀಯಾ ಹೇಗೆ? ಹಾ ಹೌದು, ಅಮ್ಮ ಕತೆ ಹೇಳಿದ್ರೆ ಮಾತ್ರ ನಿದ್ದೆ ಮಾಡುದು. ಜಲಂಧರ, ಏನ್ ಮಾತಾಡ್ತಿದ್ದೀಯ ಅಂತ ಅರ್ಥ ಆಗ್ತಾ ಇದೆಯಾ ನಿನ್ಗೆ? ಏನೇ ಅಂದ್ರೂ ಸರಿ, ಏನೋ ಬೇರೆ ಅರ್ಥ ಅನ್ನೋ ತರ. ಈಗ ನಾನೇನ್ ತಪ್ಪು ಮಾತಾಡ್ದೆ ಅಪ್ಪ? ನನ್ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ನಿಮ್ಮಮ್ಮ ಹೇಳೋ ಕತೆ ಕೇಳಿಸ್ಕೊಂಡು ನಿದ್ದೆ ಮಾಡ್ತೀಯಾ ಅಂತ ಕೇಳ್ದೆ. ಇದ್ರಲ್ಲಿ ಏನ್ ತಪ್ಪಿದ್ಯೋ? ಏನಿದೆಯೋ, ಏನ್ ತಂತ್ರ ಇದೆಯೋ ನನ್ಗೆ ಅರ್ಥ ಆಗತ್ತೆ. ನೀನ್ ಸ್ವಲ್ಪ ಸುಮ್ಮನಿರು. ಅಯ್ಯೋ, ಮಗು ನನ್ ಜೊತೆ ಸೋಫಾ ಮೇಲೆ ಹೇಗ್ ಮಲ್ಕೊಳತ್ತೆ? ಇದು ನಾನ್ ಹೇಳಿದ್ ಮಾತು ಕೇಳು. ಇಲ್ಲ ತಾತ, ನಾನ್ ಕೇಳೋದೇ ಇಲ್ಲ. ನಾನ್ ಅಮ್ಮ ಜೊತೆ ಮಲ್ಕೊಳ್ಳೋದು. ಇವ್ರು ಏನಂತಾರೋ. ಸಿದ್ದು, ನಿನ್ನ ನನ್ ರೂಮ್ ಕರ್ಕೊಂಡು ಹೋಗಿ ಮಲಗಿಸ್ತೀನಿ ಬಾ. ಬೇಡ ತಾತ, ನಾನ್ ಅಮ್ಮ ಜೊತೆ ಮಲ್ಕೊಳ್ಳೋದು. ನಾನ್ ಅಮ್ಮ ಜೊತೆ ಮಲ್ಕೊಳ್ಳೋದು. ಪ್ಲೀಸ್ ತಾತ. ಹಾಗಲ್ಲ ಪುಟ್ಟ. ಅಯ್ಯೋ, ಇವನ್ ಇಷ್ಟೊಂದ್ ಹಠ ಮಾಡ್ತಿದ್ದಾನಲ್ಲ, ಈಗ ಏನ್ ಮಾಡೋದು? ಹಾಗಲ್ಲ ಪುಟ್ಟ, ನಾನ್ ಕತೆ ಹೇಳ್ತೀನಲ್ಲ, ಬಾ ಬಾ ಬಾ, ನನ್ನ ಹತ್ರ ಮಲ್ಕೊಳ್ಳುವಂತೆ. ಇಲ್ಲ, ನಾನ್ ಅಮ್ಮ ಜೊತೆ ಮಲ್ಕೊಳ್ಳೋದು. ಅಮ್ಮ ಹೇಳೋ ಕತೆನ್ ಕೇಳ್ಕೊಂಡ್ ಮಲಗ್ತೀನಿ. ಇಲ್ಲ, ನಾನ್ ಅಮ್ಮ ಜೊತೆ ಮಲ್ಕೊಳ್ಳೋದು. ಪ್ಲೀಸ್ ತಾತ. ಪರವಾಗಿಲ್ಲ ಮಾವಯ್ಯನವ್ರೆ, ಮಗುನ ನಾನ್ ಕರ್ಕೊಂಡು ಹೋಗಿ ಮಲಗಿಸ್ತೀನಿ. ಹಾಗಲ್ಲ ಕಣಮ್ಮ. ಪರವಾಗಿಲ್ಲ ಮಾವ, ನನ್ ಮುದ್ದು ಅಮ್ಮ ಅಲ್ವಾ? ನೀನ್ ಇಲ್ಲೇ ಇರು, ನಾನು ಇದನ್ನ ಇಟ್ಬಿಟ್ಟು ಬರ್ತೀನಿ, ನಾವಿಬ್ರು ಮಲ್ಗಣ ಆಯ್ತಾ? ಬಾ, ಹೋಗ್ಬಿಟ್ಟು ಮಲ್ಕೊಳ್ಳೋಣ. ಅಪ್ಪ ನೀವು ಬನ್ನಿ. ಬಾ ಅಮ್ಮ ಕತೆ ಹೇಳು ಅಂತೆ. ನೀನ್ ಈ ಜನ್ಮದಲ್ಲಿ ಬದಲಾಗಲ್ಲ. ಅತ್ತೆ, ತಮ್ಮ ಅವಳ ಜೊತೆ ಮಲ್ಕೊಳ್ಳೋ ಹಾಗೆ ಯಾಕೆ ಮಾಡ್ದೆ? ನಿನ್ ಪ್ಲಾನ್ ಏನು ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಸಂಸಾರ ಮಾಡ್ತಾ ಇರೋದು ಸತ್ಯನ ಸುಳ್ಳು ಅಂತ ತಿಳ್ಕೊಳ್ಳೋದಿಕ್ಕೆ. ಅಂದ್ರೆ? ನಿಮ್ಮಪ್ಪ ಆ ಮಹಾಲಕ್ಷ್ಮಿ ನಿಜವಾಗ್ಲೂ ಅನ್ಯೋನ್ಯವಾಗಿದ್ದಾರೋ ಇಲ್ವೋ, ಇಲ್ಲ ಅಂದ್ರೆ ಹಾಗಿರೋ ತರ ನಟಿಸ್ತಿದಾರ ಅಂತ ತಿಳ್ಕೊಳ್ಳೋದಿಕ್ಕೆ ಸಿದ್ದುನ ಆಯುಧವಾಗಿ ಕಳಿಸಿದ್ದೀನಿ. ನಾಳೆ ಸಿದ್ದು ರೂಮಿಂದ ಆಚೆ ಬರ್ಬೇಕಾದ್ರೆ ಅವನನ್ನ ಮೆತ್ತಗೆ ಮಾತಾಡಿಸಿ ಅದನ್ನ ಕೇಳ್ತೀನಿ. ಅವರು ಉತ್ತರ ದಕ್ಷಿಣ ತರ ಇದ್ದಾರಾ, ಇಲ್ಲ ಅಂದ್ರೆ ಅನ್ಯೋನ್ಯವಾಗಿದ್ದಾರಾ ಅಂತ ತಿಳ್ಕೋತೀನಿ. ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅದು ನಿಜವಾದ ಸಂಸಾರನ ಅಂತ, ಇಲ್ಲ ಅಂದ್ರೆ ನಾಟ್ಕಾನ ಅಂತ. ಬಾ ಅಮ್ಮ. ಬಾ ಅಪ್ಪ. ಬಲೆ 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 ಬಲೆ. ಅಯ್ಯ, ನೀವೇನ್ ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಯ್ತು. ನಾವು ಬೇರೆ ಬೇರೆ ಮಲ್ಕೋತಿದ್ದೀವಿ ಅನ್ನೋ ವಿಷಯ ಗೊತ್ತಿಲ್ಲದೆ ಸಿದ್ದು ಪುಟ್ಟ ಯಾರತ್ರನಾದ್ರೂ ಹೇಳ್ಬಿಟ್ರೆ ನಮ್ ನಾಟಕ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಅಲ್ವಾ?
ಈ ವಿಷಯ ನನಗೆ ಗೊತ್ತು ಅಯ್ಯ. ಆದ್ರೆ ಮಗು ಹಠ ಮಾಡ್ತಿದ್ನಲ್ಲ ಅಂತ ನಿಮ್ಮನ್ನ ಕರ್ಕೊಂಬರ್ಬೇಕಾಯ್ತು. ಹಾಗಂತ ನೀವೇನು ಯೋಚನೆ ಮಾಡಬೇಡಿ. ಮೊದಲು ಮಗುನ ಮಲಗಿಸೋಣ. ಮಗು ಮಲ್ಕೊಂಡ್ಮೇಲೆ ನಾನು ಬಂದು ಇಲ್ಲಿ ಮಲ್ಕೋತೀನಿ. ನೀವು ಮಂಚದ ಮೇಲೆ ಮಲ್ಕೊಳ್ಳಿ, ಸರಿನಾ ಅಯ್ಯ? ಏನಂತೀರಾ? ನಂದು ತುಂಬಾ ಒಳ್ಳೆ ಯೋಚನೆ ಅಲ್ವಾ? ಅಮ್ಮ ಅಪ್ಪ ಬನ್ನಿ. ನನ್ನ ಪಕ್ಕ ಬಂದು ಕೂತ್ಕೋ. ಸಿದ್ದು ಸಾಕು ಮಲ್ಕೋ. ಅಪ್ಪ ನಾನು ಮಲ್ಕೋಬೇಕು ಅಂದ್ರೆ ನೀವು ಅಮ್ಮ ಸೇರಿ ನನಗೊಂದು ಗಿಫ್ಟ್ ಕೊಡ್ಬೇಕು. ಗಿಫ್ಟಾ? ಗಿಫ್ಟ್ ಏನಪ್ಪ? ಅಯ್ಯೋ ಅಪ್ಪ, ಅದು ನಿಮಗ್ ಗೊತ್ತಿಲ್ವಾ? ಆ ಕಡೆ ಅಮ್ಮ, ಈ ಕಡೆ ನೀವು, ಒಂದೇ ಸಲ ಇಬ್ರು ನನಗ್ ಮುತ್ತು ಕೊಡ್ಬೇಕು. ಮಕ್ಕಳಿಂದ ನಿದ್ದೆ ಮಾಡಿಸೋ ಟೈಮಲ್ಲಿ ಅಮ್ಮ ಅಪ್ಪ ಹೀಗೆ ಅಲ್ವಾ ಮಾಡೋದು? ಇದು ಕೂಡ ಗೊತ್ತಿಲ್ವಾ ಅಪ್ಪ? ಲೇ, ಇಂಥದ್ದೆಲ್ಲ ಎಲ್ಲಿ ಕಲ್ತೆ ನೀನು? ಮೊನ್ನೆ ಟಿವಿಯಲ್ಲಿ ಸಿನಿಮಾದಲ್ಲಿ ನೋಡ್ದಪ್ಪ. ಸಿನಿಮಾದಲ್ಲಿ ಹಾಗೆ ತೋರಿಸ್ತಾರೆ, ಅವೆಲ್ಲ ನಿಜ ಅಲ್ಲ. ನಿನ್ ಮಲ್ಕೊ. ಇಲ್ಲ ಅಪ್ಪ, ನೀನ್ ಮುತ್ ಕೊಟ್ರೇನೆ ನಾನ್ ಮಲ್ಕೊಳ್ಳೋದು. ಪ್ಲೀಸ್ ಅಪ್ಪ. ಹೇಳೋ ಮಾತು ಕೇಳು. ಅಪ್ಪ ಪ್ಲೀಸ್, ಪ್ಲೀಸ್ ಅಪ್ಪ, ಅಪ್ಪ ಪ್ಲೀಸ್ ಅಪ್ಪ. ಅಮ್ಮ ನೀನಾದ್ರೂ ಹೇಳಮ್ಮ. ಅಪ್ಪ ಪ್ಲೀಸ್ ಅಪ್ಪ ಪ್ಲೀಸ್. ಸರಿ ಬಿಡು, ಕಿರ್ಚ್ಬೇಡ. ಹಾಗಾದ್ರೆ ನಂಗೆ ಮುತ್ ಕೊಡ್ಬೇಕು. ಅಮ್ಮ ನೀನು ಕೂಡ. ಬನ್ನಿ ಬೇಗ ಮುತ್ ಕೊಡಿ. ಆ ಮುತ್ತ ಅಮ್ಮಂಗ್ ಕೊಟ್ಬಿಟ್ಟ, ಸರಿ ಇವಾಗ ನನಗ್ ಕೊಡು. ಅಕ್ಷಿ ಮೇಲೆ ಅಕ್ಷಿ ಬರ್ತಾ ಇದೆ. ಅದ್ ಸರಿ ಬಿಡು ಅಮ್ಮ, ಈ ಸರಿ ನೀನ್ ಅಪ್ಪಂಗ್ ಮುತ್ ಕೊಟ್ಟ. ಗಿಫ್ಟ್ ನಾನ್ ಕೇಳಿದ್ರೆ ನೀವು ಕೊಡ್ತಾ ಇದ್ದೀರಲ್ಲ. ಬಾಯ್ ಮುಚ್ಕೊಂಡ್ ಮಲ್ಕೋ. ಬರ್ತಾ ಬರ್ತಾ ನಿನ್ ತರಲೆ ಜಾಸ್ತಿ ಆಯ್ತು. ಅಕ್ಷಿ ಬಂದ್ರೆ ಕಂಟ್ರೋಲ್ ಮಾಡ್ಕೋ. ಆಯ್ತು ಅಪ್ಪ, ಇವಾಗ ಕಂಟ್ರೋಲ್ ಮಾಡ್ಕೊಳ್ತೀನಿ. ಹಂಗಾರ್ ಮತ್ತೆ ನನಗ್ ಮುಚ್ಚ ಕೊಡಿ. ಇವಾಗ ಮಲ್ಕೊಳ್ಳಿ. ಅಪ್ಪ ನನ್ ಮೇಲೆ ಕೈ ಹಾಕೊಂಡು ಮಲ್ಕೊಳ್ಳಿ. ಅಮ್ಮ ನೀನ್ ಕೂಡ ಕೈ ಹಾಕು.
ಸಿದ್ದು ಯಾಕಿನ್ನೂ ಬಂದಿಲ್ಲ? ರಾಜ ಮಹಾಲಕ್ಷ್ಮಿ ಅನ್ಯೋನ್ಯವಾಗಿದ್ದಾರ ಇಲ್ವೋ ಅಂತ, ನಿಜವಾಗ್ಲೂ ಅವರು ಸಂಸಾರ ಮಾಡ್ತಿದ್ದಾರ ಇಲ್ವೋ ಅಂತ ನಾನೀಗ ತಿಳ್ಕೋಬೇಕು ಅಂತಂದ್ರೆ ಸಿದ್ಧಾರ್ಥೇ ನನಗೆ ಸರಿಯಾದ ಆಯುಧ. ರೂಮಲ್ಲಿ ರಾಜ ಮತ್ತು ಮಹಾಲಕ್ಷ್ಮಿ ಹೇಗಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಮಧ್ಯೆ ಅನ್ಯೋನ್ಯತೆ ಇದೆಯೋ ಇಲ್ವೋ ನನಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಏ ಸಿದ್ಧಾರ್ಥ, ಹೃದಯ ಬಡಿತ ಜೋರಾಗಿ ಹಾರ್ಟ್ ಅಟ್ಯಾಕ್ ಆಗೋ ಹಾಗೆ ನಾನಿಲ್ಲಿ ಟೆನ್ಷನಲ್ಲಿ ಸತ್ತೋಗ್ತಾ ಇದ್ದೀನಿ. ಬೇಗ ಬಂದ್ಬಿಡು. ಕಂದ ಸಿದ್ದು, ಸ್ಕೂಲ್ಗೆ ಹೊರಟ್ಯಾ? ನೀವು ಸಖತ್ ಜೋಕ್ ಮಾಡ್ತೀರಾ ಅತ್ತೆ. ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗಲ್ದೆ ಸಿನಿಮಾಗೆ ಹೋಗ್ತಾರಾ? ನಾನಲ್ವೋ, ನೀನು ನೀನ್ ಜೋಕ್ ಮಾಡ್ತಿರೋದು. ಟೈ ಏನ್ ಕಂದ ಹೀಗ್ ಕಟ್ಕೊಂಡಿದ್ಯಾ? ಕಂದ, ರಾತ್ರಿ ನೀನ್ ಚೆನ್ನಾಗ್ ನಿದ್ದೆ ಮಾಡಿದ್ಯಾ? ತುಂಬಾ ಚೆನ್ನಾಗ್ ನಿದ್ದೆ ಮಾಡ್ದೆ ಅತ್ತೆ. ಹೌದು ಸಿದ್ದು, ನಿಮ್ಮಮ್ಮ ನಿಮ್ಮಪ್ಪ ಚೆನ್ನಾಗಿ ಮಾತಾಡ್ತಾ ಇದ್ದಾರಾ ಇಲ್ಲ ನೀನಿದ್ಯಾ ಅಂತ ಏನೂ ಮಾತಾಡದೆ ಸೀರಿಯಸ್ ಆಗಿದ್ರಾ? ಅಮ್ಮ ಅಪ್ಪ ತುಂಬಾ ಚೆನ್ನಾಗಿ ಕತೆ ಹೇಳಿದ್ರು ಅತ್ತೆ, ತುಂಬಾ ಹೊತ್ತು ಮಾತಾಡ್ತಾ ಇದ್ರು ಅತ್ತೆ. ಅಪ್ಪ ಅಮ್ಮಂಗ್ ಮುತ್ಕೊಟ್ರು, ಅದಾದ್ಮೇಲೆ ಅಮ್ಮ ಕೂಡ ಅಪ್ಪಂಗ್ ಮುತ್ಕೊಟ್ರು. ಚಿಕ್ಕ ಯಜಮಾನ್ರೆ ತಗೊಳ್ಳಿ ಊಟದ ಬಾಕ್ಸ್. ಬಾಯತ್ತೆ. ಏನಾಯ್ತು ಇವ್ರಿಗೆ, ಇದಾರ ಹೊಟ್ಟೋದ್ರ? ಅಮ್ಮವ್ರೇ ಅಮ್ಮವ್ರೇ, ಏಯ್ ಏನೇ ವಾಶ್ ಬೇಸಲ್ಲಿ ಜಿರಳೆ ಓಡಾಡೋ ತರ ಆ ಫೇಸ್ ಏನೇ ಹಾಗಿಟ್ಕೊಂಡಿದ್ಯಾ? ನನಗೇನೋ ಆಗೋಯ್ತು ಅಂತ ಖುಷಿಯಲ್ಲಿದ್ಯಾ? ಅಯ್ಯಯ್ಯೋ, ನೀವು ಊಟ ಕೊಡೋ ದೇವ್ರು, ನಿಮ್ ಬಗ್ಗೆ ಹಾಗೆ ಯಾಕೆ ಅನ್ಕೊಂತೀನಿ ನಾನು? ಯಾಕೆ ಅನ್ಕೋಬಾರ್ದು, ಅತಿ ವಿನಯ ಧೂರ್ತ ಲಕ್ಷಣ ಅನ್ನೋ ಹಾಗೆ ನಿನ್ ಬಗ್ಗೆ ನನಗ್ ಗೊತ್ತಿದೆ ಬಿಡು. ಹೊರಡು.